ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭು ನಮಃ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರ ಎಲ್ಲ ಮುಖಪುಟದ ಸ್ನೇಹಿತರಿಗೆ ಮಧು ದೀಕ್ಷಿತ್ ಮಾಡುವಂತಹ ನಮಸ್ಕಾರಗಳು ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರನಿಗೆ ನಮಸ್ಕಾರವನ್ನು ಮಾಡ್ತಾ ತಂದೆ ತಾಯಿಗಳಿಗೆ ವಿದ್ಯಾಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇವತ್ತು ಥ್ಯಾಂಕ್ ಯು ಮಂಜುನಾಥ್ ಅವರೇ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನ ಮದುವೆ ಆದರೆ ಯಾರ ಜೊತೆ ಹೊಂದಾಣಿಕೆ ಇರುತ್ತೆ ಅಥವಾ ಯಾವ ರಾಶಿಯವರ ಜೊತೆಗೆ ಆಕರ್ಷಣೆ ಇರುತ್ತೆ ಇವ್ರಿಗೆ ಅಥವಾ ಮದುವೆ ಆಗಲಿಕ್ಕಿಂತ ಮುಂಚೆ ಪ್ರೀತಿ ಆಕರ್ಷಣೆ ಅನ್ನುವಂಥದ್ದು ಯಾರೊಟ್ಟಿಗಿರುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ತಿಳಿಸ್ಕೊಡ್ತೀನಿ ಪ್ರತಿದಿನ ಒಂದೊಂದು ರಾಶಿಯವರ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಎಲ್ರೂ ಎಲ್ಲರೂ ಅವರೇ ನಮಸ್ತೆ ರಾಕೇಶ್ ಅವರೇ ನಮಸ್ತೆ ನಮಸ್ಕಾರ ವಿಜಯ್ ಅವರೇ ನಮಸ್ಕಾರ ರಾಜು ಅವರೇ ನಮಸ್ಕಾರ ಬಸರಾಜು ವಿದ್ಯಾನಂದ ಗುರೂಜಿ ಎಸ್ ಎಸ್ ಪಿ ಮಹೇಶ್ ರಾಕೇಶ್ ತಲ್ವಾರ್ ಗಿರೀಶ್ ಕುಮಾರ್ ಅವರು ಶಿವು ದಿನೇಶ್ ರಾಘವೇಂದ್ರ ಅವರು ಧನ್ಯವಾದಗಳು ವೀರಪ್ಪ ಅವರೇ ವಿದ್ಯಾನಂದ ಅವರೇ ಧನ್ಯವಾದಗಳು ಬಸರಾಜ್ ಅವರೇ ನಮಸ್ಕಾರ ವೀರಪ್ಪ ಅವರೇ ನಮಸ್ಕಾರ ಧನ್ಯವಾದಗಳು ರವಿಯವರೇ ನಮಸ್ತೆ ಕುಮಾರ್ ಅವರೇ ನಮಸ್ಕಾರ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಶಾಸ್ತ್ರದಲ್ಲಿ ಅಂತಂದರೆ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಹುಡುಗಿ ನೋಡ್ಲಿಕ್ಕೆ ಹೋದಾಗ ಯಾವ ರಾಶಿ ಹುಡುಗಿಯರು ಆಕರ್ಷಣೆ ಆಗ್ತಾರೆ ಅನ್ನುವಂಥ ವಿಚಾರ ಮೊದಲನೇದಾಗಿ ಮಿಥುನ ರಾಶಿಯಲ್ಲಿ ಜನನವಾಗಿರುವಂತಹ ಹೆಣ್ಣು ಮಕ್ಕಳು ಮೇಷರಾಶಿಯ ಗಂಡು ಮಕ್ಕಳಿಗೆ ಆಕರ್ಷಣೆ ಆಗ್ತಾರೆ ಅಥವಾ ಮೇಷರಾಶಿಯಲ್ಲಿ ಹುಟ್ಟಿರುವಂಥ ಗಂಡು ಮಕ್ಕಳಿಗೆ ಮಿಥುನದವ್ರು ಹೇಗೆ ಆಕರ್ಷಣೆ ಆಗ್ತಾರೋ ಅದೇ ಥರ ಮೇಷರಾಶಿ ಅಥವಾ ಮೇಷಲಗ್ನದಲ್ಲಿ ಜನನವಾಗಿರುವಂತಹ ಹೆಣ್ಣು ಮಕ್ಕಳಿಗೆ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದ ಹೆಣ್ಣು ಮಕ್ಕಳು ಆಕರ್ಷಣೆ ಆಗ್ತಾರೆ ಥ್ಯಾಂಕ್ ಯು ರವಿಕುಮಾರ್ ಅವರೇ ಮಂಜುನಾಥ್ ಅವರೇ ಧನ್ಯವಾದ ಬನ್ನಿ ನಾಳೆ ನಮ್ಮ ಗುರುಕುಲದಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಚಿಕ್ಕದಾಗಿ ನಮ್ಮ ಹುಟ್ಟಾಪ ಆಚರಣೆ ಮಾಡ್ತಾಯಿದ್ದಾರೆ ನೀವು ಕೂಡ ಪಾಲ್ಗೊಳ್ಳಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಮೂಲ್ಯವಾಗಿರುವಂಥದ್ದು ನಾಗರಜಯ್ಯ ಅವರೇ ನಮಸ್ಕಾರ ಮಂಜುನಾಥ್ ಅಂಬಲಿಮಠವರೇ ಧನ್ಯವಾದ ಎಸ್ ಎಸ್ ಪಿ ಮಹೇಶ್ ಅವರೇ ಧನ್ಯವಾದ ಮಹೇಶ್ ಅವರೇ ಧನ್ಯವಾದ ನೋಡಿ ಸಾಮಾನ್ಯವಾಗಿ ಈ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ಅಥವಾ ಮೇಷಲಗ್ನದಲ್ಲಿ ಹುಟ್ಟಿರುವಂತಹ ಹುಡುಗ ಅಥವಾ ಹುಡುಗಿಗೆ ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಆಕರ್ಷಣೆ ಆಗ್ತಾರೆ ಅದು ಮದುವೆ ವಿಚಾರ ಇರ್ಬೋದು ಮದುವೆಗೆ ಮುಂಚೆ ಇರ್ಬೋದು ಎರಡನೇದಾಗಿ ಕನ್ಯಾ ರಾಶಿಯಲ್ಲಿ ಜನನವಾಗಿರುವಂಥವರು ಆಕರ್ಷಣೆ ಆಗ್ತಾರೆ ಅದನ್ನು ಬಿಟ್ಟರೆ ತುಲಾರಾಶಿಯವರು ಆಕರ್ಷಣೆ ಆಗ್ತಾರೆ ಅದನ್ನು ಬಿಟ್ಟರೆ ಕುಂಭರಾಶಿಯವರು ಆಕರ್ಷಣೆ ಆಗ್ತಾರೆ ಆದರೆ ತಮಾಷೆ ಏನಪ್ಪಾ ಅಂದರೆ ಮೇಷರಾಶಿಯವರಿಗೆ ಯಾವ್ಯಾವ ರಾಶಿಯವರು ಆಕರ್ಷಣೆ ಆಗ್ತಾರೋ ಅವ್ರ ಜೊತೆ ಪರ್ಸ್ನಲ್ ಲೈಫ್ ಅವ್ರಿಗೆ ಚೆನ್ನಾಗಿರಲ್ಲ ಅದು ಲವ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಇರ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇಂದ ಕೂಡಿರುತ್ತೆ ಆದರೆ ಅವರೇ ಆಕರ್ಷಣೆ ಆಗುವಂಥದ್ದು ಇವರಿಗೆ ನೋಡಿ ಸಾಮಾನ್ಯವಾಗಿ ಮೇಷರಾಶಿಯಲ್ಲಿ ಜನನವಾಗಿರುವಂಥವರು ಹುಟ್ಟಿರುವಂಥವ್ರಿಗೆ ಆಕರ್ಷಣೆ ಯಾಕಾಗ್ತಾರೆ ಅಂದರೆ ಅಂದ್ರೆ ಒಂದು ದೈಹಿಕ ಆಕರ್ಷಣೆಯಿಂದ ದೈಹಿಕ ಸೌಂದರ್ಯವನ್ನು ನೋಡಿ ಅವ್ರಿಗೆ ಆಕರ್ಷಣೆಯನ್ನು ಆಗುವಂಥ ಸಾಧ್ಯತೆಗಳು ತೊಂಬತ್ತೈದು ಪರ್ಸೆಂಟ್ ಇರುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಹುಟ್ಟಿರೋರು ಯಾಕರ್ಷ ಆಕರ್ಷಣೆ ಆಗ್ತಾರೆ ಅಂದರೆ ಸಾಮಾನ್ಯ ಮೇಷರಾಶಿಯಲ್ಲಿ ಹುಟ್ಟಿರೋರು ಒಟ್ಟು ಸ್ವಲ್ಪ ಜನ ಜೊತೆ ಬೆರೆಯಕ್ಕೆ ಇಷ್ಟಪಡ್ತಾರೆ ಒಗಳಿಕೆ ಪ್ರಿಯರು ಅಂತ ಹೇಳ್ತೀವಿ ಮತ್ತು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಹುಟ್ಟಿರೋರು ಕೂಡ ಸ್ವಲ್ಪ ಹೊಗಳಿಕೆ ಪ್ರಿಯರು ಬ್ಯೂಟಿ ಕಾನ್ಶಿಯಸ್ ಇರುವಂಥವ್ರು ಅದಕ್ಕಾಗಿ ಈ ಮೇಷ ಲಗ್ನದಲ್ಲಿ ಹುಟ್ಟಿರೋರು ಮತ್ತೆ ಕನ್ಯಾ ಲಗ್ನ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥ ಪರಸ್ಪರ ಉಗಳಿಕೆಯಿಂದ ಅಥವಾ ಅವ್ರ ವಸ್ತುಗಳನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಅಥವಾ ಆಲೋಚನೆಗಳು ಒಂದೇ ಥರ ಇರುತ್ತೆ ಅನ್ನೋ ಉದ್ದೇಶದಿಂದ ಮದುವೆ ಸಂದರ್ಭದಲ್ಲಿರ್ಬೋದು ಅಥವಾ ಮದುವೆಗೆ ಮುಂಚೆ ಇರ್ಬೋದು ಅವ್ರಿಗೆ ಆಕರ್ಷಣೆ ಆಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಮೇಷಲಗ್ನದವ್ರಿಗೆ ಮೇಷರಾಶಿಯವರಿಗೆ ತುಲಾ ರಾಶಿ ಅಥವಾ ತುಲಾ ಲಗ್ನದವರು ಆಕರ್ಷಣೆ ಆಗ್ತಾರೆ ಏನಕ್ಕೆ ಅಂದರೆ ಈ ಮೇಷರಾಶಿ ಲಗ್ನದವರು ಸ್ವಲ್ಪ ಲೆಕ್ಕ ಇರುವಂಥ ವ್ಯಕ್ತಿಗಳು ಮದುವೆಗೆ ಮುಂಚೆ ಆದರೆ ಆ ಕಾಲೇಜಲ್ಲಿ ಸ್ಕೂಲಲ್ಲಾದರೆ ಆ ಹುಡುಗಾತ ಹುಡುಗಿ ಮೇಷ ಲಗ್ನದಲ್ಲಿ ಹುಟ್ಟಿದ್ರು ಅವ್ರ ಆಪೋಸಿಟ್ ಅವರು ಹುಡುಗ ಹುಡುಗಿ ತುಲಾ ರಾಶಿ ತುಲಾ ಲಗ್ನದಲ್ಲಿ ಹುಟ್ಟಿದ್ರೆ ಏ ನೀನು ಯಾಕೆ ಸುಮ್ಮನೆ ಓಡಾಡ್ತೀಯಾ ಓದ್ಕೋ ಯಾಕೆ ಲೈಫ್ ಹಾಳು ಮಾಡ್ಕೊತಿಯಾ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀಯಾ ಸುಮ್ಮನೆ ಯಾಕೆ ಸುತ್ತತಿಯಾ ಅನ್ನುವಂಥ ಲೆಕ್ಕಾಚಾರದ ಚಿಂತನೆಗಳನ್ನು ಹೇಳ್ತಾ ಇರ್ತಾರೆ ಅದಕ್ಕೆ ಆಕರ್ಷಣೆ ಏನೋ ಒಂದು ರಾಶಿ ಮೇಷ ಲಗ್ನದವರು ಓ ಇವಳು ನಮ್ಮನ್ನ ಕೇರ್ ಮಾಡ್ತಾ ಇದ್ದಾಳೆ ಅಥವಾ ಇವ್ರು ನನ್ನನ್ನು ಕೇರ್ ಮಾಡ್ತಾ ಇದ್ರೆ ಅನ್ನೋ ಆಲೋಚನೆಯನ್ನ ಇಟ್ಕೊಂಡು ಅವ್ರಿಗೆ ಆಕರ್ಷಣೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದೇ ಮದುವೆ ಟೈಮಲ್ಲಾದರೆ ಮದುವೆ ಮುಂಚೆ ಲೆಕ್ಕ ಯೋಚನೆ ಹುಡುಗಿದ್ಬಿಟ್ರೆ ಆ ತುಲಾರಾಶಿ ತುಲಾ ಲಗ್ನದಲ್ಲಿ ಹುಟ್ಟಿರೋರು ಸ್ವಲ್ಪ ಲೆಕ್ಕಾಚಾರದ ಮಾತುಗಳನ್ನು ಆಡ್ತಾರೆ ಈ ಮೇಷರಾಶಿ ಲಗ್ನದವರು ಓಹೋ ಇವರು ಬಹಳ ಲೆಕ್ಕಾಚಾರ ಇದ್ದಾರೆ ನಮ್ಮ ಜೀವನಕ್ಕೆ ಅಡ್ಜಸ್ಟ್ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮದುವೆನೇ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಕುಂಭ ಕುಂಭದವರು ಅಷ್ಟೇ ಸ್ವಲ್ಪ ಫ್ಯಾಷನಿಟಿ ಸ್ವಲ್ಪ ಸುತ್ತಾಟ ಮೊದಲು ನಾವು ಚೆನ್ನಾಗಿರಬೇಕು ಇನ್ನುವಂಥ ಆಲೋಚನೆಗಳಿರುತ್ತೆ ಇವ್ರನ್ನ ಮೇಷರಾಶಿ ಮೇಷಲಗ್ನದಲ್ಲಿ ಹುಟ್ಟಿರೋರು ಅವ್ರು ಏನು ಮಾಡಿದ್ರು ಇವರು ಸಪೋರ್ಟ್ ಮಾಡ್ತಾರೆ ಆ ಅದರಿಂದ ಏನಾಗುತ್ತೆ ಆ ಮೇಷರಾಶಿ ಲಗ್ನದಲ್ಲಿ ಹುಟ್ಟಿರೋರು ಕುಂಭ ರಾಶಿ ಅಥವಾ ಲಗ್ನದಲ್ಲಿ ಹುಟ್ಟಿರೋರು ಆಕರ್ಷಣೆ ಆಗ್ತಾರೆ ಆದರೆ ಈ ಮೇಷ ಲಗ್ನದಲ್ಲಿ ಹುಟ್ಟಿರುವಂತಹ ಅಥವಾ ಮೇಷ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಏನು ಈ ಮಿಥುನ ಕನ್ಯಾ ತುಲ ರಾಶಿಯವರು ಆಕರ್ಷಣೆ ಆಗ್ತಾರೆ ಆಕರ್ಷಣೆ ಆದ್ರೂ ಮದುವೆ ಮಾಡಿಕೊಂಡ್ರು ಕೂಡ ಅವರ ಜೀವನದಲ್ಲಿ ಸಾಧಾರಣವಾದಂಥ ಸಂತೋಷವನ್ನು ಅವರು ಅನುಭವಿಸ್ತಾರೆ ಅವರೇನು ದೈಹಿಕ ಸೌಂದರ್ಯ ಅಥವಾ ಏನು ಪರಸ್ಪರ ಹೊಗಳಿಕೆ ಅಥವಾ ಏನು ಲೆಕ್ಕಾಚಾರ ಅಥವಾ ಏನು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತೀವಿ ಅಂತ ಅನ್ನಿಸ್ತಾ ಇರತ್ತೆ ಅದು ಮದುವೆ ನಂತರದ ದಿನಗಳಲ್ಲಿ ಅದು ಇವ್ರಿಗೆ ಇರಿಟೇಷನ್ ಆಗುವಂಥದ್ದು ಹಿಂಸೆ ಆಗುವಂಥದ್ದು ಸ್ವತಂತ್ರವನ್ನು ಕಿತ್ಕೊಳ್ಳುವ ಕೊಡ ಸ್ವತಂತ್ರ ಇಲ್ವೇನೋ ನನಗೆ ಅನ್ನುವಂಥ ಭಾವನೆಗಳು ಅವ್ರಿಗೆ ಉಂಟಾಗುತ್ತೆ ಆ್ಯಕ್ಚುಲಿ ನಿಜವಾಗಿಯೂ ಅವ್ರಿಗೆ ಒಳ್ಳೆ ಮ್ಯಾಚಿಂಗ್ ಅಂದರೆ ಯಾರಂದರೆ ಮೇಷರಾಶಿ ಮೇಷಲಗ್ನದಲ್ಲಿ ಹುಟ್ಟಿರೋರಿಗೆ ಧನುರ್ ರಾಶಿ ಅಥವಾ ಧನು ಲಗ್ನದಲ್ಲಿ ಹುಟ್ಟಿರುವಂತವ್ರು ಇವ್ರಿಗೆ ಒಳ್ಳೆ ಕಾಂಬಿನೇಷನ್ ಆದರೆ ನೋಡಿ ಎಂಥ ವಿಧಿ ಎಂಥ ಲಾಜಿಕ್ ಇದೆ ಇಲ್ಲಿ ಅಂದ್ರೆ ಇದು ಅಗ್ನಿ ತತ್ವ ಅದು ಅಗ್ನಿ ತತ್ವ ಪರಸ್ಪರ ಆಕರ್ಷಣೆಯೇ ಇರಲ್ಲ ಇವರಿಗೆ ಆದರೆ ಮದುವೆ ಮಾಡ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿರ್ತಾರೆ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ ತುಂಬಾ ಈಗೋ ಪ್ರಾಬ್ಲಮ್ ಆಕರ್ಷ ಕೆಲವು ನೋಡಿ ಅಯ್ಯೋ ನಾವು ಮದುವೆ ಮಾಡ್ಕೊಂಡು ಚೆನ್ನಾಗಿದೀವಿ ನನ್ನ ಗಂಡ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ ನನ್ನ ಹೆಂಡ್ತಿ ಚೆನ್ನಾಗಿ ನೋಡ್ಕೊತಾಳೆ ಆದರೆ ನಮ್ಮಲ್ಲಿ ಮದುವೆ ಮಾಡ್ಕೊಂಡಿದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ ಆ ಥರದ ಆಕರ್ಷಣೆ ಅನ್ನುವಂಥದ್ದು ಏನಿಲ್ಲ ಅಂತ ಹೇಳ್ತಿರ್ತಾರೆ ಕೆಲವ್ರಿಗೆ ಅಬ್ಸರ್ವ್ ಮಾಡಿರಿ ಆದರೆ ಅವ್ರು ಚೆನ್ನಾಗಿರ್ತಾರೆ ನೋಡಿ ಆಕರ್ಷಣೆ ಯಾರ ಮೇಲೆ ಆಗ್ತದೋ ಅವ್ರ ಜೊತೆಗೆ ಜೀವನ ಅಷ್ಟೊಂದು ಚೆನ್ನಾಗಿರಲ್ಲ ಯಾರ ಜೊತೆ ಆಕರ್ಷಣೆ ಇರೋದಿಲ್ವೋ ಅವ್ರ ಜೊತೆ ಜೀವನ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅವರೇ ನಮಸ್ಕಾರ ಸಂಗಯ್ಯ ಸ್ವಾಮಿಯವರೇ ನಮಸ್ಕಾರ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಮೇಷರಾಶಿ ಲಗ್ನದಲ್ಲಿ ಹುಟ್ಟಿರೋರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಧನುರ್ ರಾಶಿ ಧನ ಲಗ್ನದಲ್ಲಿ ಹುಟ್ಟಿರುವಂಥವ್ರು ಆಗ್ತಾರೆ ಮಿಥುನ ಕನ್ಯಾ ತುಲಾ ಕುಂಭದವರಲ್ಲಿ ಆಕರ್ಷಣೆ ಇದ್ದರೂ ಕೂಡ ಅವರೊಟ್ಟಿಗಿನ ಜೀವನ ಅಷ್ಟೊಂದು ಸಂತೋಷದಾಯಕವಾಗಿರುವ ಇರೋದಿಲ್ಲ ಆ ಬರೀ ಅದು ಆಕರ್ಷಣೆಯಾಗೇ ಇರುತ್ತೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಮಿಕ್ಕ ರಾಶಿ ಲಗ್ನಗಳ ಬಗ್ಗೆ ಯಾರ್ಯಾರು ಮ್ಯಾಚ್ ಆಗ್ತಾರೆ ಅದಕ್ಕೆ ಲಾಜಿಕ್ ಏನು ಯಾವ ರೀತಿ ಅವ್ರ ಆಸಕ್ತಿಯನ್ನು ಹೊಂದುತ್ತಾರೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾಳೆ ಮೂವತ್ತ್ನಾಲ್ಕನೇ ವರ್ಷದ ಹುಟ್ಟ ಭೋನ ಶ್ರೀ ಮಾಯಕಾರ ಗುರುಕುಲದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಚರಣೆ ಮಾಡ್ತಾಯಿದ್ದಾರೆ ಬಿಡುವಿದ್ರೆ ನೀವೆಲ್ಲರೂ ಬನ್ನಿ ಅಂತೇಳಿ ಇವತ್ತಿನ ಮುಖಪುಟದ ನೇರ ಪ್ರಸಾರವನ್ನು ಮುಗಿಸ್ತಾ ಇದ್ದೀನಿ ಆ ಮಲೆಮಾದೇಶ್ವರ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಸಂತೋಷ ನಿಮ್ದು ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಮಸ್ಕಾರ